ಶುಭಾಶಯಗಳು. ಇವಾಗ ಮಕ್ಕಳೆಲ್ಲರೂ ಊಟ ಮಾಡಿದ್ರ? ನಾನು ಕೂಡ ಮಾಡಿದೆ. ಎಲ್ರು ಊಟ ತುಂಬಾ ಎಲ್ರು ಹೇಳಿ. ಈಗ ನಾನೊಂದು ಹೇಳ್ತಾ ಹೋಗ್ತೀನಿ, ಅದೇ ರೀತಿ ಮಾಡ್ಬೇಕು ಸರಿನಾ? ಮೊದಲನೇದಾಗಿ ನಾನು ಏರ್ ಅಂತ ಹೇಳ್ತೀನಿ, ನೀರೇ ಮುಟ್ಬೇಕು. ಮೂಗಂತ ಹೇಳ್ತೀನಿ, ಮೂಗೇ ಮುಟ್ಬೇಕು. ಕಣ್ಣು ಅಂತ ಹೇಳಿದ್ರೆ ಕಣ್ಣೆ ಮುಟ್ಬೇಕು ಸರಿನಾ? ಅವಾಗ ಬಾಯ್ ಅಂದ್ರೆ ಬಾಯನ ಮುಟ್ಬೇಕು. ಯಾರ ಆತರ ಮಾಡಲ್ವ, ನೀವು ನೀವೇ ಔಟ್ ಆದ್ರೆ ಕುತ್ಕೊಂಡ್ಬಿಡ್ಬೇಕು ಸರಿನಾ? ರೆಡಿನಾ? ರೆಡಿನಾ? ರೆಡಿ ಸ್ಟಾರ್ಟ್. ಕೂದು ಎರಡು ಎರಡು ಕೈ ಹಿಡಿಬಾರ್ದು, ಒಂದೇ ಕೈ ಹಿಡಿಬೇಕು. ಯಾರ ಔಟ್ ಆದ್ರೆ ನೀವು ನೀವೇ ಔಟ್ ಆಗಿ ಕುತ್ಕೊಂಡ್ಬಿಡ್ಬೇಕು. ಕಣ್ಣು, ಮೂಗು, ಬಾಯಿ, ಬಾಯಿ, ಕಣ್ಣು, ಕಣ್ಣು ಔಟ್ ಆದ್ರೆ ನೀವು ಕುತ್ಕೊಂಡ್ಬಿಡ್ಬೇಕು. ಕೂದಲು, ಕಿವಿ, ಮೂಗು, ಕೂದು, ಕೂದು ಔಟ್ ಆದ್ರೆ ಕುತ್ಕೊಂಡ್ಬಿಡಿ. ಕಣ್ಣು, ಮೂಗು, ಬಾಯಿ, ಬಾಯಿ, ಕಿವಿ, ಮೂಗು, ಕಣ್ಣು, ಕೂದು, ಕೂದು, ಬಾಯಿ, ಕಿವಿ, ಕಿವಿ, ಕಣ್ಣು, ಮೂಗು, ಬಾಯಿ, ಕಿವಿ, ಕೂದು, 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 ಮೂಗು, ಮೂಗು, ಕಿವಿ, ಬಾಯಿ, ಕೂದು, ಕಣ್ಣು, ಕಣ್ಣು ಔಟ್ ಆದ ಕುತ್ಕೊಂಬಿಡಿ. ಕಿವಿ, ಮೂಗು, ಬಾಯಿ, 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 ಕಿವಿ, ಕಿವಿ, ಕೂದು, ಬಾಯಿ, ಮೂಗು, ಕಣ್ಣು, ಕಣ್ಣು, ಕಿವಿ, ಮೂಗು, ಬಾಯಿ, ಕಿವಿ. ಓಕೆ, ಇವರೆಲ್ಲರೂ ಕೂಡ ವಿನ್ನರ್, ಎಲ್ಲರೂ ಕ್ಲಾಸ್ ಹಾಕಿ. ಓಕೆ, ಇಲ್ಲಿವಾಗ ಆಟ ಆಡೋದು ಖುಷಿ ಆಯ್ತಾ? ಓಕೆ, ಈಗ ನಾನು ಕೆಲವು ತೋರಿಸ್ತೀನಿ, ಅವ್ರು ಎಷ್ಟಿದಾವೆ ಅಂತ ವಿವರಿಸ್ಬೇಕು ಸರಿನಾ? ಮಕ್ಕಳೇ, ಇವತ್ತು ನಾವು ಮಾಡ್ತಾ ಇರೋದು ಯಾವ ವಿಷಯ ಒಬ್ಬರೈತೆ ಹೇಳ್ತೀರಾ? ಕೇಳೋದು ಗಣಿತ. ವೆರಿ ಗುಡ್. ಗಣಿತದಲ್ಲಿ ನಾವು ಆಗಡೆ ನೀವು ಪುರ್ಸದ್ ಕಲ್ತಿದ್ದೀರಾ, ಕಲಿಯೋದು ಕಲ್ತಿದ್ದೀರಾ, ಇವತ್ತು ನಾವು ಗಣಕದ ವಿಷಯವನ್ನ ಕಲಿಯೋಣ. ಮೂರು ಅಂಕೆಯಿಂದ ಒಂದು ಅಂಕೆಯಿಂದ ಭಾಗಿಸುವುದು ಗುಣಿಸುವುದನ್ನ ಕಲಿಯೋಣ. ಪೂರಮ್ಮ, ನೀವು ಎಷ್ಟು ಅಂತ ಅನಿಸ್ತೀರಾ? ನಾನ್ ಮಾಡಿದ್ರೆ ಚೆನ್ನಾಗಿರಲ್ಲ, ನಿಮ್ಮಲ್ಲಿ ಯಾರು ಒಬ್ರು ಯಾರು ಬರ್ತೀರಾ? ಇವಿಷ್ಟು ಎಷ್ಟಿದಾವ ಒಂದೊಂದೇ ಹೆಣಸು ನಾನು ಕೇಳ್ಕೊಡು. ಅದರಲ್ಲಿ ಚರ್ಪಿಸ್ ತಗೊಂಡು ಹತ್ತು ಅಂತ ಬರೆಯಪ್ಪ, ಮೇಲ್ಗಡೆ ಬರೀಪಿಸ್ ತಗೊಂಡು. ಹಾ, ಎಷ್ಟು? ಈಗ ಇದರಲ್ಲಿ ಆಗ್ತಿರೋ ತಾನೆ, ನಾನು ಕೆಲವು ಭಾಗಗಳೇ ಮಾಡಿದ್ದೀನಿ, ಎಷ್ಟು ಆಗ್ತವೆ ಅಂತ ನೀವು ಹೇಳಬೇಕು ಸರಿನಾ? ಎಷ್ಟು? ಮೂರಾ? ಮೂರ ಅಂತ ಬರೆಯ ಪ್ಲಸ್ ಇದೆಷ್ಟಿದಾವೆ? ಪ್ರೇರಿಸಬಹುದು.
ಅಪ್ಲಾಸ್ ಹಾಕಿ ನೆನೆಸ್ಬಿಟ್ಟು ನೀನು ಅದಕ್ಕೆ ಬೇರೆ ಬೇರೆ ಸಮನಾಯ ಗುಂಪುಗಳನ್ನು ಮಾಡು. ನಾಲ್ಕು ಗುಂಪು ಮಾಡ್ತೀವಿ, ಐದು ಗುಂಪು ಮಾಡ್ತೀವಿ, ಎಣಿಸು ನೋಡೋಣ. ಟೋಟಲ್ ಎಷ್ಟು ಇದಾವೆ ಫಸ್ಟ್ ಎಣಿಸು. ಒಂದರಲ್ಲಿ ಒಂದು ಗುಂಪಲ್ಲಿ ಎಷ್ಟಿದಾವೆ? ಎಷ್ಟು ಗುಂಪುಗಳು ಮಾಡಿದೀಯಾ? ಟೋಟಲ್ ಎಷ್ಟಾಯ್ತು? ಎಷ್ಟಾಯ್ತು? ಇಪ್ಪತ್ತನ್ನ ಎಷ್ಟು ಎಷ್ಟಾಯ್ತು ಒಟ್ಟಾರಕ್ಕೆ? ಇಪ್ಪತ್ತಾಯ್ತು. ಅಂದ್ರೆ ಇಪ್ಪತ್ತನ್ನ ಸಮವಾಗಿ ನಾಲ್ಕು ಗುಂಪುಗಳನ್ನಾಗಿ ಮಾಡಿದಾನೆ. ಒಂದರಲ್ಲಿ ಐದಿದೆ, ಅದರಲ್ಲಿ ನಾಲ್ಕರಲ್ಲಿ ಕೂಡ ಟೋಟಲ್ ಎಷ್ಟಾಯ್ತು? ಇಪ್ಪತ್ತಾಯ್ತು. ಹೌದಾ? ಎಲ್ಲ ಕ್ಲಾಸ್ ಹಾಕಿ. ಒಂದ್ರಲ್ಲಿ ಎಷ್ಟಿದಾರೆ ಶಿವನ ಹತ್ರ ಎಣಸಪ್ಪ? ಶಿವ ಇದರಲ್ಲಿ ಒಂದ್ರಲ್ಲಿ ಎಷ್ಟಿದಾವೆ ಅಂತ ನೀಟಾಗಿ ಎಣಿಸ್ತಾನೆ. ಒಂದು ಮಣಿಗೆಯಲ್ಲಿ ಹತ್ತಿದಾವೆ, ಆದ್ರೆ ಈ ಟೋಟಲ್ ಆಗಿ ಎಷ್ಟು ಮಣಿಗಳಿದಾವೆ ಅಂತ ಎಣಿಸ್ತಾನೆ. ಒಂದ್ರಲ್ಲಿ ಹತ್ತಿದಾವೆ, ಜೋರಾಗಿ ಹೇಳ್ಬೇಕು. ಒಂದು ನೂರರ ಕಟ್ಟು ಒಂದು ಎಷ್ಟಿದೆ? ಒಂದು ನೂರರ ಕಟ್ಟು. ಹೌದಾ? ಒಂದ್ರಲ್ಲಿ ಎಷ್ಟಿದಾವೆ? ಹಾಗಾದ್ರೆ ಇನ್ನು ನಾಲ್ಕು ಜನರ ಹತ್ರ ಮೇಲ್ಗಡೆ ತೋರಿಸ. ನಾಲ್ಕು ಜನರ ಹತ್ರ ನಾಲ್ಕು ಕಟ್ಟುಗಳಿದಾವೆ. ಆದ್ರೆ ಒಂದು ಕಟ್ಟಲ್ಲಿ ನೂರಿದ್ರೆ ನಾಲ್ಕು ಕಟ್ಟುಗಳಲ್ಲಿ ಎಷ್ಟಾಗುತ್ತೆ? ಎಷ್ಟು? ನಾಲ್ಕು. ಈಗ ಒಟ್ಟಾರೆ ಎಷ್ಟಾಗುತ್ತೆ? ಟೋಟಲ್ ಆಗಿ ಐದು ನೂರು. ಕಡ್ಡಿ ಪೆಟ್ಟಿಗೆ. ಹೌದಾ? ಇದರಲ್ಲಿ ಒಟ್ಟಾರೆಯಾಗಿ ಇಪ್ಪತ್ತೈದು ಕಡ್ಡಿಗಳಿವೆ ಒಂದು ಬಾಕ್ಸ್ ಅಲ್ಲಿ. ಇಪ್ಪತ್ತೈದು ಕಡ್ಡಿಗಳಿದ್ದಾವೆ. ಇಪ್ಪತ್ತೈದು ಕಡ್ಡಿಗಳಿದ್ದಾವೆ. ಆದ್ರೆ ಇನ್ನು ಒಟ್ಟಾರೆ ಐದು ಬಾಕ್ಸ್ ಅಲ್ಲಿದೆ. ಒಂದು ಬಾಕ್ಸ್ ಅಲ್ಲಿ ಇಪ್ಪತ್ತೈದು ಆದ್ರೆ ಇನ್ನು ಉಳಿದ ನಾಲ್ಕು ಬಾಕ್ಸ್ ಅಲ್ಲಿ ಎಷ್ಟಿದಾವೆ? ಎಷ್ಟು? ಈ ಬಾಕ್ಸ್ ಅಲ್ಲಿ ಎಷ್ಟಿದಾವೆ? ಇಪ್ಪತ್ತೈದು. ಎರಡನೇ ಬಾಕ್ಸ್ ಅಲ್ಲಿ ಈಗ ನಂತರ ಮೂರನೇ ಬಾಕ್ಸ್ ಅಲ್ಲಿ ಎಷ್ಟಿದಾವೆ? ಇಪ್ಪತ್ತೈದು ಬರ್ತಾ ಇದೆ ನೋಡಿ. ಈ ನಂತರ ನಾಲ್ಕನೇ ಬಾಕ್ಸ್ ಅಲ್ಲಿ ಈಗ ಐದನೇ ಬಾಕ್ಸ್ ಅಲ್ಲಿ ಇಪ್ಪತ್ತೈದು. ಆದ್ರೆ ಒಟ್ಟಾರೆ ಎಷ್ಟು ಎಷ್ಟಾಗ್ತದೆ? ಅಷ್ಟು ಬಾಕ್ಸ್ ಸೇರಿದ್ರೆ ಐದು ಬಾಕ್ಸ್ ಅಲ್ಲಿ ಎಷ್ಟು ಪೆಟ್ಟಿಗೆಗಳಿದ್ದಾವೆ? ಎಷ್ಟು?
ಪ್ರೇರಣೆ ತಗೋಬಹುದು. ಅದನ್ನೊಂದು ಲೆಕ್ಕಾಚಾರ ಮಾಡಿದ್ರಾ, ಮೂರು ಅಂಕಿಗಳಿಂದ ಮೂರು ಅಂಕಿಯನ್ನ ಒಂದು ಅಂಕಿಯಿಂದ ಗುಣಿಸುವುದು. ಈಗ ಒಂದು ಅಂಕಿಯಿಂದ ಮೂರು ಅಂಕಿಯಿಂದ ಗುಣಿಸುವುದು ಎರಡು ಎರಡು ನಾಲ್ಕು ಅಂದ್ರೆ ಎರಡು ಎರಡು ಎರಡೆ ಮೂರು ಎಲ್ಲರೂ ಜಾಮ್ ಒಂದು ಮೂರು ಅಂಕಿಯನ್ನ ಒಂದು ಅಂಕಿಯಿಂದ ಗುಣಿಸುವುದು. ಈಗ ಇನ್ನೊಂದು ಅಂಕ ಏನಾದ್ರು ಮಾಡ್ತೀರಾ? ಯಾರು ಮಾಡ್ತಾರೆ? ನಾನು ಕೇಳಿದ್ರೆ ಕೈ ಐತಿ ಅಷ್ಟೇ. ಮೂರೇ ಹನ್ನೆರಡು ಬಂದ ಏನ್ ಮಾಡ್ಬೇಕು? ದಸರಾವನ್ನ ಮೇಲುಗಡೆ ಕೊಟ್ಟು ಅದನ್ನ ಎರಡನ್ನ ಅದ್ರ ಸಂಖ್ಯೆ ಕೆಳಗಡೆ ಬರಿಬೇಕು. ಹದಿನೆಂಟು ಕಡೆ ಒಂದು ನಿಮಿಷ ಹದಿನೆಂಟು ದಸಕ್ಕೆ ಎಷ್ಟು ಕೊಟ್ಟಿದೀವಿ ಸೇರಿದ್ರೆ ಎಷ್ಟಾಯ್ತು ಕೂಡಿಸಿದ್ರೆ? ಕರೆಕ್ಟ್ ಮಾಡಿದೆ ಕ್ಲಾಸ್ ಹಾಕಿ. ವೆರಿ ಗುಡ್.